ತಿಂಗಳು ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ರು ಈ ಪ್ರಕರಣಕ್ಕೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಏನದು ಅಂತ ನೋಡ್ತಾ ಹೋಗೋಣ ಸೌಂದರ್ಯ ಕನ್ಸ್ಟ್ರಕ್ಷನ್ ಲಾಸ್ ಆಗಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾದ್ರ ನಿರ್ಮಾಪಕ ಬಿಲ್ಡರ್ ಸೌಂದರ್ಯ ಜಗದೀಶ್ ಅನ್ನುವಂತಹ ಪ್ರಶ್ನೆ ಅರವತ್ತು ಕೋಟಿ ನಷ್ಟವಾಗಿರುವ ಬಗ್ಗೆ ಡೆತ್ ನೋಟ್ ನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಪಾಲುದಾರರು ಕಾರಣ ಅಂತ ಕೂಡ ಅವರು ಉಲ್ಲೇಖ ಮಾಡಿರುವಂತದ್ದು ಜಗದೀಶ್ ವ್ಯಾವಹಾರಿಕ ಪಾಲುದಾರರ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಮಹಾಲಕ್ಷ್ಮಿ ಲೇಔೆಯಲ್ಲಿ ಎಫ್ಐ ಆರ್ ಅನ್ನ ದಾಖಲು ಮಾಡಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಡೆತ್ ನೋಟ್ ಸಿಕ್ಕಿತ್ತು ಅದರಲ್ಲಿ ಅವರ ಪಾಲುದಾರರ ಹೆಸರನ್ನು ಉಲ್ಲೇಖಿಸಲಾಗಿತ್ತು ಅವರ ಪತ್ನಿಯ ಬಳಿಯೂ ಕೂಡ ಆಗಾಗ ವಿಚಾರವನ್ನು ಪ್ರಸ್ತಾಪಿಸಿದ್ರು ಅನ್ನೋದು ಈ ಗೊತ್ತಾಗ್ತಾ ಇರುವಂತಹ ವಿಚಾರ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಕೇಸಿಗೆ ಈಗ ಸ್ಫೋಟಕವಾದಂಥ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಪತ್ನಿ ಶಶಿರೇಖಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಮೊದಲನೇದಾಗಿ ಈಗ ಎಫ್ ಐ ಆರ್ ಆಗಿದೆ ಸೊ ಏನೇನು ಡೆತ್ ನೋಟ್ ಸಿಕ್ತು ಅಂತ ಹೇಳಿದ್ರಿ ಇಷ್ಟು ತಡವಾಗಿ ಡೆತ್ ನೋಟ್ ಸಿಕ್ಕಿರೋದು ಅದ್ರ ಬಗ್ಗೆ ಹೇಳೋದು ಸರ್ ಮೊದಲನೇದಾಗಿ ನಮ್ಮನೆ ನಮ್ಮ ತಾಯಿ ಸಾವಾಗಿತ್ತು ಅದಾದ ಹದಿನೈದು ದಿವ್ಸಕ್ಕೆ ನಮ್ಮ ಯಜಮಾನ್ರು ಈ ಥರ ಆಗೋಯ್ತು ನಾನು ಎಲ್ಲ ಶಾಖು ತಗೊಳಕಾಗ್ಲಿಲ್ಲ ನಮ್ಗೆ ಏನು ನಡೀತಾ ಇದೆ ಲೈಫಲ್ಲಿ ಗೊತ್ತಾಗಲಿಲ್ಲ ಅದಾದಮೇಲೆ ನಮ್ಮ ಅಕ್ಕ ತಂಗಿದ್ದೀರೆಲ್ಲ ತುಂಬ ನೋವು ಪಟ್ಕೋತಾ ಇದ್ದೀರ ಅಮ್ಮ ಮಗ ಅಂತೇಳ್ಬಿಟ್ಟು ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗೋರು ಈ ಥರ ಎಲ್ಲ ಅವ್ರ ಮನೆಗೆಲ್ಲ ಹೋಗಿ ಅಲ್ಲೂ ಇದ್ವಿ ಇಲ್ಲೂ ಬರ್ತಾಯಿದ್ವಿ ಮಾಡ್ತಾ ಇದ್ವಿ ಇಪ್ಪತ್ತೊಂಬತ್ತಕ್ಕೆ ಒಂದು ಪೂಜೆ ಇದೆ ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿ ಅವ್ರದ್ದು ಒಂದು ಎರಡು ಹಳೆ ಬಟ್ಟೆಗಳು ನೀರಿಗೆ ಬಿಡಬೇಕು ಮತ್ತು ಜೂನ್ ತರ್ಡ್ ಅವ್ರದ್ದು ಬರ್ಡೇ ಇದೆ ಅದಕ್ಕೂ ಪೂಜೆ ಮಾಡೋಣ ಅವ್ರಿಗೆ ಖುಷಿಯಾಗುತ್ತೆ ಆಗುತ್ತೆ ಅವ್ರಿಗೇನೇನು ಇಷ್ಟವಾದಿದೆಯೋ ಅದೆಲ್ಲ ಇಟ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ನಾನು ಅವ್ರು ವಾಲ್ಡ್ರಪ್ ತೆಗೆದು ನೋಡಿದೆ ಬಟ್ಟೆಗಳು ಎಳಿಬೇಕಾದ್ರೆ ಈ ಡೆತ್ ನೋಟ್ ಬಿತ್ತು ಆ ಡೆತ್ ನೋಟ್ ನೋಡಿದ ಮೇಲೆ ನನಗೂ ತುಂಬ ಗಾಬರಿ ಆಯಿತು ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್ ವಿ ಎಸ್ ಸುರೇಶು ಹೊಮ್ಮಣ್ಣ ಅವರು ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಫೋರ್ಜರಿ ಮಾಡ್ಕೊಂಡಿದ್ದಾರೆ ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಒಂದು ಆತ್ಮಹತ್ಯೆ ಕೇಸಿಗೆ ಈಗ ಸ್ಫೋಟಕವಾದಂಥ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಪುತ್ರ ಸ್ನೇಹಿತ್ ನಮ್ಮ ಜೊತೆಗಿದ್ದಾರೆ ಸ್ನೇಹಿತ್ ನಿಮ್ಮ ತಂದೆಯವರು ಆತ್ಮಹತ್ಯೆ ಆಯಿತು ಇಲ್ಲಿವರೆಗೂ ಕೂಡ ಆ ಸಾವಿಗೆ ಕಾರಣ ತಿಳಿದು ಬಂದಿರಲಿಲ್ಲ ಇವತ್ತು ಅದ್ರ ಬಗ್ಗೆ ಮಾಹಿತಿ ಈಗ ಎರಡು ಹಿಂದೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ನಿಮ್ಮ ತಾಯಿ ಆ ಡೆತ್ ನೋಟ್ನ ಆಧರಿಸಿ ಮಾಡಿರ್ತಕ್ಕಂಥದ್ದು ಏನೆಲ್ಲ ಬರೆದಿದ್ದರು ಹೇಗಿತ್ತು ಡೆತ್ ನೋಟ್ ನಮಗೆ ರೀಸೆಂಟಾಗಿ ಡೆತ್ ನೋಟ್ ಸಿಕ್ತು ಅದರಿಂದ ತೊಗೊಂಡೋಗಿ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಸಾವು ಕಾರಣ ಇವಾಗ ವಿ ಎಸ್ ಸುಗೇಶ್ ಅವ್ರ ಪಾರ್ಟ್ನರ್ ಸಹ ಇವಾಗ ವಿ ಎಸ್ ಸುಗೇಶ್ ಹೊಂಬಣ ಅವಾಗ ತುಂಬ ಬ್ಲ್ಯಾಕ್ ಮೇಲ್ ಮಾಡಿ ಇವಾಗ ಸೈನ್ಗಳೆಲ್ಲ ಫೋಜ್ಜಾಗಿ ಮಾಡಿ ಎಲ್ಲ ಮಾಡಿದ್ರು ಸರ್ ದುಡ್ಡು ಹೋದಾಗ ಹೋಗ್ಲಿ ಸರ್ ನಮ್ಮ ತಂದೆನೇ ವಾಪಸ್ ಬಗ್ಗೆ ಮುಂದೆ ಯಾವತ್ತಾದರೂ ನೀವು ಅವ್ರ ಜೊತೆಗಿದ್ದಾಗ ಅಥವಾ ಏನಾದರೂ ಮಾತಾಡ್ತಾ ಇರುವಾಗ ಅಥವಾ ಏನಾದರೂ ಸಂದರ್ಭ ಬಂದಾಗ ಇದ್ರ ಬಗ್ಗೆ ಹೇಳ್ಕೊಂಡಿದ್ರ ನಿಮ್ಮ ತಂದೆ ಏನಾದರೂ ಸರ್ ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಅಯ್ಯೋ ಲಾಸ್ ಆಯ್ತು ಲಾಸ್ ಮಾಡ್ಬಿಟ್ರು ಲಾಸ್ ಮಾಡಿಸ್ಬಿಟ್ರು ನನಗೆ ಬಿಡು ದುಡ್ಕೊಳ